Hi friends, welcome back to my channel. Ivattin video dalli ondu skin whitening remedy ana nodkolana. Tumba janrige bandu dark skin irutte. So antavarge idu useful agiruvantaha video. Enantandre naavu parlor hogtivi, mukake bleach maadustivi ante, facial maadustivi ante, yenino maadskondu mukannu haal maadkondu illade iro cosmetics na use maadi face haal maadkolo badlu just natural agi erdu padarthadindane nam maneli skin whitening powder na ready maadi ittkondre 1 month ku barutte. ನೀವು ಸ್ನಾನ ಮಾಡಿದಾಗೆಲ್ಲನು ಮೈಗೆ ಹಚ್ಕೋಬಹುದು ಮುಖಕ್ಕೆ ಹಚ್ಕೋಬಹುದು ಫೇಸ್ ವಾಶ್ ಮಾಡುವಾಗ ಜಸ್ಟ್ ಒಂದು ಮುಖಕ್ಕೆ ಹಾಕಿ ಒಂದು 10 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೋಬಹುದು ಇದು ತುಂಬಾ ಚೆನ್ನಾಗಿ ವರ್ಕ್ ಆಗದು ಬಂದು ತುಂಬಾ ಡಾರ್ಕ್ ಕಲರ್ ಇರ್ತಾರಲ್ವಾ ಸೋ ಅಂತವರಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಯಾಕಂತಂದ್ರೆ ಈಗ ಆಲ್ರೆಡಿ ತುಂಬಾ ಚೆನ್ನಾಗಿ ಕಲರ್ ಇರೋರಿಗೆ ಇದರ ಅವಶ್ಯಕತೆ ಅಷ್ಟಾಗಿರಲ್ಲ ಬಟ್ ಯೂಸ್ ಮಾಡಬಹುದು ಗ್ಲೋಯಿಂಗ್ ಕೊಡುತ್ತೆ ಬಟ್ ತುಂಬಾ ಡಾರ್ಕ್ ಆಗಿರೋರಿಗೆ ತುಂಬಾ ಚೆನ್ನಾಗಿರೋ ಗ್ಲೋಯಿಂಗ್ ಸ್ಕಿನ್ 15 ಡೇಸ್ ಅಲ್ಲೇ ಗೊತ್ತಾಗುತ್ತೆ ಇದು ಯಾವುದೋ ಒಂದು ರಿವ್ಯೂನೋ ಇಲ್ಲ ಯಾವುದೋ ಪ್ರಾಡಕ್ಟೋ ನಿಜವಾಗ್ಲೂ ಅಲ್ಲ ನಾನು ಮನೆಯಲ್ಲಿ ನಿಮಗೆ ತೋರಿಸ್ತಾ ಇರುವಂತಹ ಒಂದು ನ್ಯಾಚುರಲ್ ಒಂದು ಸ್ಕಿನ್ ವೈಟಿಂಗ್ ಪೌಡರ್ ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದಕ್ಕಿಂತ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ನಿಮಗೆ ಫಸ್ಟ್ ಡೇಯಿಂದನೇ ಒಂದು ಡಿಫ್ರೆನ್ಸನ್ನು ನೀವು ಫೀಲ್ ಮಾಡ್ತೀರಾ ಕೆಲವ್ರು ಬಂದು ತುಂಬ ಚೆನ್ನಾಗಿ ಕಲರ್ಡ್ ಆಗಿರಬೇಕು ತುಂಬ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಕೂಡ ಆಸೆ ಪಡ್ತಾ ಇರ್ತಾರೆ ಅಂಥವರು ತುಂಬ ಕ್ರೀಮ್ಸ್ ಯೂಸ್ ಮಾಡ್ತೀರಾ ತುಂಬ ಸಾವಿರಾನ್ ಗಟ್ಟಲೆ ವೇಸ್ಟ್ ಮಾಡೋ ಬದಲು ಜಸ್ಟ್ ನಮಗೆ ಗೊತ್ತಿಲ್ದಿರೋವಂಥ ಈ ವಿಷಯವನ್ನು ಮಾಡಿ ನಾವು ನಮ್ಮ ಫೇಸನ್ನು ಚೆನ್ನಾಗಿ ಗ್ಲೋಯಿಂಗಾಗಿ ಇಟ್ಕೋಬೋದು ಖರ್ಚೇ ಇಲ್ಲ ನಿಮಗೆ ಅಷ್ಟಾಗಿ ಖರ್ಚು ಬರಲ್ಲ ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 20 ರೂಪಾಯಿ 30 ರೂಪಾಯಲ್ಲಿ ಒಂದು ತಿಂಗಳಿಗೆ ನಿಮಗೆ ಖರ್ಚು ಮುಗಿಯುತ್ತೆ ಅಂದರೆ ನಂಬೋಕ್ಕೆ ಸಾಧ್ಯನಾ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ನಾನು ನಿಮ್ಗೆ ಮಾಡೋ ವಿಧಾನ ಹಾಗೆ ಹೇಗೆ ಮಾಡೋದು ಹೇಗೆ ಯೂಸ್ ಮಾಡೋದು ಎಲ್ಲನೂ ತೋರಿಸ್ತೀನಿ ಸೊ ನಿಮಗೇ ಲೈವ್ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಈಗ ನನ್ನ ಫೇಸ್ ಈಗ ಸಿಂಪಲಾಗಿ ಅಷ್ಟೊಂದು ವೈಟು ಇಲ್ಲ ಅಷ್ಟೊಂದು ಡಾರ್ಕು ಇಲ್ಲ ಅಲ್ವಾ ಒಂದು ಸ್ವಲ್ಪ ಯೂಸ್ ಮಾಡಿದ್ರೆ ನನ್ನ ಫೇಸ್ಗೆ ಯಾವ ರೀತಿ ಇದು ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ ಹಾಗೆಯೇ ತುಂಬ ಜನರಿಗೆ ಕತ್ತಿನ ಹಿಂಭಾಗ ಎಲ್ಲ ಕಪ್ಪಾಗಿರುತ್ತೆ ಕಣ್ಣು ಸುತ್ತ ಕಪ್ಪಾಗಿರುತ್ತೆ ಈ ಮೂಗಿನ ಸೈಡು ಇದೆಲ್ಲ ತುಟಿ ಸುತ್ತೆಲ್ಲ ಕಪ್ಪಾಗಿರುತ್ತೆ ಅಂಥವ್ರಿಗಂತೂ ಸೂಪರ್ ವರ್ಕ್ ಆಗುತ್ತೆ ಸ್ಕಿನ್ನನ್ನು ಚೆನ್ನಾಗಿ ಗ್ಲೋಯಿಂಗ್ ಮಾಡುತ್ತೆ ಸ್ಕಿನ್ ಕಲರ್ ಟೋನನ್ನು ಒಂದು ಪಟ್ಟು ಎರಡು ಪಟ್ಟಷ್ಟು ಚೆನ್ನಾಗಿದು ಎಕ್ಸ್ಟ್ರಾ ಗ್ಲೋಯಿಂಗನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ನನ್ನು ಒನ್ ಟೋನ್ ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ಬೋದು ನೀವು ಈ ಫೇರ್ ಆ್ಯಂಡ್ ಲವ್ಲಿ ಅದು ಇದು ಅಡ್ವರ್ಟೈಸ್ ಬಂದಾಗ ನೀವು ಟೋನ್ಸ್ ತೋರಿಸ್ತಾರೆ ಗೊತ್ತಾ ನಿಮಗೆ ಕಲರ್ 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 ಬಂದು ವೈಟಾಗಿ ಕಾಣಿಸಂಗೆ ಅದೇ ವರ್ಕನ್ನೇ ಇದು ಮಾಡುತ್ತೆ ಬಟ್ ನಾನು ಆ ಕ್ರೀಮ್ ಇದನ್ನು ಹೋಲಿಸ್ತಾ ಇಲ್ಲ ಬಟ್ ಇದು ಇನ್ನೂ ಬೆಸ್ಟ್ ಅಂತಲೇ ಹೇಳ್ಬೋದು ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತ ಸಿಂಪಲಾಗಿ ಮನೆಗೆ ಮಾಡ್ಕೊಳ್ಳೋದು ಈಗ ನಾನು ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಹಾಗೆ ಅದನ್ನು ಮಾಡೋದನ್ನು ತೋರಿಸ್ತೀನಿ ನೀವು ತುಂಬ ಡಾರ್ಕ್ ಕಲರ್ ಆಗಿದ್ದೀರಾ ಅಂತಂದರೆ ನೀವು ಡೈಲಿ ಯೂಸ್ ಮಾಡಿ 15 ಡೇಸಲ್ಲಿ ನಿಮಗೆ ಹೇಗೆ ಕಲರ್ ಬರುತ್ತೆ ಅಂತ ನೋಡಿ ಒಂದು ವೇಳೆ ನಾರ್ಮಲ್ ಕಲರಲ್ಲಿದ್ದೀರಾ ಚೆನ್ನಾಗಿ ಸಿಂಪಲ್ ಕಲರ್ ಆಗಿದ್ದೀರಾ ಅಂತಂದರೆ ಡೈಲಿ ಒನ್ಸು ಇಲ್ಲಾಂದರೆ ವೀಕ್ಲಿ 3 ಟೈಮ್ಸ್ ಯೂಸ್ ಮಾಡಿದ್ರು ಸಾಕು ಸೊ ಚೆನ್ನಾಗಿ ನೀವು ಯೂಸ್ ಮಾಡಿದಷ್ಟು ಯಾವುದೇ ರೀತಿ ನಿಮಗೆ ತೊಂದರೆ ಇಲ್ಲ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಆ್ಯಂಡ್ ನೆಕ್ಸ್ಟು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಬನ್ನಿ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡೋದು ಖರ್ಚಿಲ್ಲದೆ ಮನೇಲೆ ಒಂದು ತಿಂಗಳಿಗಾಗೋಷ್ಟು ಪೌಡ್ರ್ ಮಾಡ್ಕೊಳ್ಳೋಣ ಆರಾಮಾಗಿ ಪಾರ್ಲರಲ್ಲಿ ಇಲ್ಲಿ ಹೋಗಿ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡೋ ಬದಲು ನಮ್ಮ ಹೆಲ್ತಿಯಾಗಿ ನಮ್ಮ ಸ್ಕಿನ್ನನ್ನು ನೋಡ್ಕೊಳ್ಳೋಣ ಮಾಡೋ ತೋರಿಸ್ತೀನಿ ಈಗ ನಿಮಗೆ ಆಶ್ಚರ್ಯ ಕೂಡ ಆಗ್ಬೋದು ನೋಡೋಣ ಫ್ರೆಂಡ್ಸ್ ಬನ್ನಿ ಈ ಪೌಡರನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಎರಡು ಬೀಟ್ರೂಟು ಸೊ ದೊಡ್ಡ ದೊಡ್ಡದಾಗಿರೋದು ಎರಡು ತಗೊಳ್ಳಿ ಸಿಪ್ಪೆಯೆಲ್ಲ ನೀಟಾಗಿ ತೆಗೆದುಬಿಟ್ಟು ಅದನ್ನು ಸಣ್ಣ ಸಣ್ಣದಾಗಿ ಹಚ್ಕೊಳ್ಳೋಣ ಹಚ್ಕೊಂಡು ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಯಾಕಂತಂದರೆ ಈ ಒಂದು ನಾವೇನು ಪೌಡ್ರ್ ಮಾಡ್ತೀವೋ ಅದಕ್ಕೆ ಬೇಕಾಗಿರೋ ರಸ ಸೊ ಬೀಟ್ರೂಟಿಂದ ನಾವು ತೆಕ್ಕೋಬೇಕಲ್ವಾ ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನು ಹಾಕದೆ ಚೆನ್ನಾಗಿ ರುಬ್ಕೊಳ್ಳೋಣ ಒಂದು ವೇಳೆ ತುಂಬ ಟೈಟಾಗಿದೆ ರುಬ್ಬಕ್ಕೆ ಹಾಕ್ತಾ ಇಲ್ಲ ತುಂಬ ಕಷ್ಟ ಅನಿಸ್ತಾ ಇದೆ ಅಂತ ಅನಿಸಿದ್ರೆ ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳಿ ಸಾಮಾನ್ಯವಾಗಿ ಚೆನ್ನಾಗೇ ರುಬ್ಬತ್ತೆ ಇದು ಏನು ಅಂಥದ್ದು ಗಂಟಾಗಲ್ಲ ನಿಮಗೆ ನೋಡಿ ಈಗ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಅರ್ಧ ಲೋಟ ನೀರು ಹಾಕಿದ್ದೀನಿ ಅಷ್ಟೇ ಈಗ ಒಂದು ತೆಳುವಾದಂಥ ಬಟ್ಟೆ ತೊಗೊಂಡು ಈ ರೀತಿ ಸೋಸ್ಕೋಬೇಕು ನಿಮಗೆ ಸೋಸೋದು ಮನೇಲಿದೆ ಅಂದರೆ ಚೆನ್ನಾಗಿ ಟೈಟಾಗಿ ಸೋಸ್ಕೊಳ್ಳಿ ಟೀ ಮಾಡೋದು ಕಾಫಿ ಮಾಡೋದ್ರಲ್ಲೆಲ್ಲ ಹಾಕಬಾರ್ದು ಈ ರೀತಿ ಶುದ್ಧವಾಗಿರೋದು ಸೋಸೋದು ಏನಿರುತ್ತೋ ಅದನ್ನು ಯೂಸ್ ಮಾಡಿ ನೋಡಿ ಇಷ್ಟೊಂದೀಗ ಬೀಟ್ರೋಟದು ನಮಗೆ ಉಳಿದಿದೆ ಇದನ್ನು ಹಾಗೆ ಒಣಗಿಸ್ಬಿಟ್ಟು ನಾವು ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ನಿಮಗೆ ಇಷ್ಟ ಇದ್ದರೆ ಯಾವುದಾದ್ರೂ ಪಲ್ಯ ಥರ ಮಾಡೋವಾಗ ಇದನ್ನು ಹಾಕ್ಕೋಬೋದು ಬೀಟ್ರೋಟ್ ಪಲ್ಯದ ಜೊತೆಗೆ ಇಲ್ಲ ಅಂದರೆ ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ನೀವು ಸ್ಕ್ರಬ್ಬರ ಕೂಡ ಯೂಸ್ ಮಾಡ್ಕೋಬೋದು ಈಗ ನೋಡಿ ಇಷ್ಟೊಂದು ಬೀಟ್ರೋಟ್ದು ಪ್ಯೂರಿ ನೀರು ಸಿಕ್ಕಿದೆ ನಮಗೆ ಈಗ ಇದನ್ನು ಕಾಯೋದಕ್ಕಿಡೋಣ ಇದು ಚೆನ್ನಾಗಿ ಕುದಿಬೇಕು ಕುದ್ದು ಒಂದು ಲೇಯರ್ ಕಡಿಮೆ ಆಗಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ತಿಕ್ ಲೇಯರ್ ಆಗೋವರೆಗೂ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಕುದಿಯೋದಕ್ಕೆ ಹೆವಿಯಾಗಿ ಫ್ಲೇಮ್ ಇಡಬಾರ್ದು ಸೊ ಕಡಿಮೆ ಫ್ಲೇಮ್ ಇಟ್ಟು ಕುದಿಸ್ಕೋಬೇಕು
ಈ ಥರ ಕುದಿಸ್ಕೊಂಡು ನಾವು ಪೌಡ್ರ್ ಮಾಡ್ಕೊಂಡ್ರೇ ನಮಗೆ ಫ್ರೆಶ್ಶಾಗಿ ಒನ್ ಮಂತ್ವರೆಗೂ ಇರುತ್ತೆ. ಇಲ್ಲ ಅಂತಂದರೆ ನಮಗೆ ಬೇಗ ಕೆಟ್ಟೋಗ್ಬಿಡುತ್ತೆ ಪೌಡರು ಹಸೇದಾಗೆ ಮಾಡಿಕೊಂಡ್ರೆ. ನೋಡಿ ಈಗ ಚೆನ್ನಾಗಿ ಕುದೀತು. ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ಫ್ರೆಂಡ್ಸ್, ಈಗ ಇದು ಚೆನ್ನಾಗಿ ಆರಿದೆ. ಸೊ ಆರಿರೋದಕ್ಕೆ ಅಕ್ಕಿ ಹಿಟ್ಟು 1.5 ಕಪ್ಪಷ್ಟು ಎತ್ಕೊಂಡಿದ್ದೀನಿ. ಹತ್ತತ್ರ ಒಂದು 400-500 ಗ್ರಾಮ್ ಅಂತಲೇ ಅಂದ್ಕೊಳ್ಳಿ. ಸೊ ಅಷ್ಟು ಎತ್ಕೊಂಡಿರೋದು ಹಿಟ್ಟು. ಸೊ ಅದಕ್ಕೆ ಈಗ ನಾವೇನು ತಣ್ಣಗೆ ಮಾಡ್ಕೊಂಡಿದ್ದೀವಿ ಬೀಟ್ರೋಟ್ ನೀರು, ಅದನ್ನು ಹಾಕ್ಕೊಳ್ಳೋಣ. ಸೊ ಹಾಕ್ಕೊಂಡು ನೀಟಾಗಿ ಕಲಸ್ಕೋಬೇಕು. ನೀಟಾಗಿ ಇದನ್ನು ಗಂಟಿಲ್ಲದೆ ಇರೋ ರೀತಿ ಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೊಂಡ್ರೆ ನಮಗೆ ಪೌಡ್ರ್ ರೆಡಿ ಆಗುತ್ತೆ. ಹುಷಾರಾಗಿ ಹಾಕ್ಕೊಳ್ಳಿ. ಒಂದು ವೇಳೆ ನಿಮಗೆ ಜಾಸ್ತಿ ಮೆತ್ತಗಾಗೋಯ್ತು ಅಂದರೆ ಇನ್ನು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ನಮಗೆ ಒಂದು ರೋಸ್ ಕಲರಾಗಿ ಪೌಡರ್ ಸಿಗುತ್ತೆ. ಈ ಥರ ನಿಧಾನವಾಗಿ ಕಲಸಿಟ್ಟು ನಾವು ಕಲಸ್ಕೋಬೇಕು. ಎಲ್ಲ ಹಿಟ್ಟಿಗೂ ಬೀಟ್ರೋಟ್ ನೀರು ಬಂದು ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಅದು ಬಂದು ತುಂಬ ತುಂಬಾ ಮುಖ್ಯ. ಈಗ ನೋಡಿ ನಾನು ಹಾಗೆ ಇನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಯಾವುದೇ ರೀತಿ ನಮಗೆ ಅಂದರೆ ತುಂಬ ಮೆತ್ತಗಾಗ್ಬಿಡ್ಬಾರ್ದು ಹಿಟ್ಟು. ಸೊ ಅದು ತುಂಬಾ ಇಂಪಾರ್ಟೆಂಟ್, ಅದನ್ನು ನೋಡ್ಕೊಳ್ಳಿ. ಅಕ್ಕಿ ಹಿಟ್ಟು ಚೆನ್ನಾಗೇ ಇರ್ಕೊಳ್ಳುತ್ತೆ, ಭಯನೂ ಏನು ಬೇಡ. ಯಾವುದಕ್ಕೂ 100-200 ಗ್ರಾಮ್ ಅಷ್ಟು ಹಿಟ್ಟನ್ನು ಎಕ್ಸ್ಟ್ರಾ ಇಟ್ಟಿಟ್ಕೊಳ್ಳಿ. ಈಗ ನೋಡಿ ನಾನು ನೀಟಾಗಿ ಫುಲ್ಲು ಎಲ್ಲ ಹಿಟ್ಟು ಹಾಕ್ಕೊಂಡು ಕಲಸ್ಕೋತಾ ಇದ್ದೀನಿ. ಎಲ್ಲ ಹಿಟ್ಟಿಗೂ ಇದು ಸರಿಯಾಗಿ ಹೊಂದಿದೆ ಈ ನೀರು, 2 ಬೀಟ್ರೂಟ್ ನೀರು. ಈಗ ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಮುಟ್ಟಿದ್ರೇ ಮೆತ್ಕೊಳ್ಳೋಂಗೆ ಸ್ವಲ್ಪ ಬೆಚ್ಚಗಿದೆ. ಸೊ ಈಗೇನು ಮಾಡಬೇಕು ಅಂತಂದರೆ ನಾವು ಈಗ ಉದ್ರಾಗಿ ಈ ಥರ ಮಾಡಿಬಿಟ್ಟು ಒಂದು ಸ್ವಲ್ಪ ಹಾರಾಗಿಬಿಟ್ಟು ಆರಿದ್ಮೇಲೆ ನಾನು ನಿಮಗೆ ಜರಡಿ ಹಿಡಿದು ತೋರಿಸ್ತೀನಿ. ಜರಡಿ ಹಿಡಿದಿರೋ ಹಾಗೆ ಇಟ್ಕೋಬಾರ್ದು ಅಂದರೆ ಹಾಗೆ ಇಟ್ಕೋಬಾರ್ದು, ಜರಡಿ ಹಿಡಿದೆ ಇಟ್ಕೋಬೇಕು. ನಾವು ಗಂಟು ಗಂಟಾಗಿರುತ್ತಲ್ವ, ಸೊ ಬೇಗ ಹಾಳಾಗ್ಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಈ ರೀತಿ ಆರಿಸಿ ಚೆನ್ನಾಗಿ ನುಣ್ಣಗೆ ಪೌಡ್ರ್ ಥರ ಮಾಡ್ಕೋಬೇಕು. ನೋಡಿ ಇವಾಗ ಇಷ್ಟೂ ನನ್ನ ಕೈಯಲ್ಲಿ ಪೌಡ್ರ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ನೀರು ಬೆಚ್ಚಗಿತ್ತು, ಫುಲ್ ತಣ್ಣಗಾಗಿರಲಿಲ್ಲ. ಇದು ಆರಿದ್ಮೇಲೆ ನಾನು ಮತ್ತೆ ಜರಡಿ ಇಟ್ಕೋತೀನಿ. ಈಗ ನಿಮಗೆ ತೋರಿಸೋಕ್ಕೋಸ್ಕರ ಎಷ್ಟೊಂದು ಪೌಡ್ರ್ ಆಗಿದೆ ನೋಡಿ. ಈಗ ಇದು ಮ್ಯಾಕ್ಸಿಮಮ್ 1 ವಾರಕ್ಕಾದರೂ ಬರುತ್ತೆ ಫೇಸ್ಗಾದರೆ. ಈಗ ಇದರಲ್ಲಿ ನಾವು ಹೇಗಪ್ಪ ಮುಖಕ್ಕೆ ರೆಡಿ ಮಾಡ್ಕೊಳ್ಳೋದು ಅಂತಂದರೆ, ಈ ಪೌಡರು ಚೆನ್ನಾಗಿ ಆರಿದ್ಮೇಲೆ ನೀವು ಏರ್ ಟೈಟ್ ಕಂಟೈನರಲ್ಲಿ ಎತ್ತಿಟ್ಕೊಳ್ಳಿ. ಒಂದು ಗಾಜಿನ ಬಾಟ್ಲು ಇಲ್ಲ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಎತ್ತಿಟ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ದಿವಸ 2 ತಿಂಗಳು ಯೂಸ್ ಮಾಡ್ತೀರಾ ಅಂತಂದರೆ ಹೊರಗಡೆ ಇಡ್ಬೋದು, ಬಟ್ ಒಂಥರ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ. ಈಗ ಇದರಲ್ಲಿ 1-3 ಸ್ಪೂನಷ್ಟು ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟೆ, ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಪೌಡರನ್ನು ಆಮೇಲೆ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಈಗ ಇದು ಒಂದು ಸ್ವಲ್ಪ ನೀರು ಥರ ಆಗೋಯಿತು. ಸೊ ನಮಗೆ ತಿಕ್ಕಾಗಿ ಬೇಕು, ಗಟ್ಟಿಯಾಗಿ ಬೇಕು ಸ್ವಲ್ಪ ನಮಗೆ. ಸೊ ಹಾಗಾಗಿ ಇನ್ನೂ 1-2 ಸ್ಪೂನಷ್ಟು ಚಿಕ್ಕ ಸ್ಪೂನಷ್ಟು ಹಾಕ್ಕೊಂಡು ಕಲಸ್ಕೊಂಡು ಆಮೇಲೆ ಫೇಸ್ಗೆ ಒಂದು ಸ್ಕ್ರಬ್ಬರ್ ಥರ ಒಂದು ಲೇಯರ್ ಥರ ಹಾಕೋಬೋದು. ಏನಂತಂದರೆ ನೀವು ಹಾಲಲ್ಲಿ ಕೂಡ ಕಲಸಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೀರಲ್ಲಿ ಕೂಡ ಹಾಕ್ಕೊಳ್ಳಿ. ಇದು ಎರಡೂ ನಿಮ್ಮ ಆಪ್ಷನಲ್ಲು. ಇದಕ್ಕೆ ಇನ್ನೇನೂ ಸೇರಿಸಬಾರ್ದು, ಅರಶಿನ ಪುಡಿ, ನಿಂಬೆಹಣ್ಣಿನ ರಸ ಈ ಥರ ಎಲ್ಲ ಏನೂ ಹಾಕಬಾರ್ದು. ಈ ಎರಡೇ, ಈ ಅಕ್ಕಿ ಹಿಟ್ಟು ಮತ್ತು ಬೀಟ್ರೋಟ್ ರಸ ಸೇರಿರೋ ಪೌಡ್ರೇ, ಅದು ಬಿಟ್ಟರೆ ನಮಗೆ ನೀರು ಹಾಲು ಮಾತ್ರ ಸಾಕು. ಈಗ ನೋಡಿ ಈ ಥರ ತಿಕ್ಕಾಗಿದೆ, ಇದಕ್ಕೆ ನಾನು ಫೇಸ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ತುಂಬ ಹೊತ್ತು ಏನೂ ಬೇಕಾಗಲ್ಲ, ನಿಮಗೆ ಫ್ರೀ ಇರೋ ಟೈಮ್ 10 ನಿಮಿಷ ಸಾಕು. ನಾನು ನೋಡಿ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಫೇಸ್ಗೆ ತುಂಬ ನೀರಂಗೆ ಅನ್ನಿಸ್ತಾ ಇತ್ತು, ಅದಕ್ಕೆ ಈಗ ಇನ್ನೂ ಒಂದು ಸ್ವಲ್ಪ ಹಿಟ್ಟು 1 ಸ್ಪೂನಷ್ಟು ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ, ನೀರು ಬೇಕಂದರೆ ನೀರು, ಆ ಥರನೂ ಮಾಡ್ಕೋಬೋದು. ನೋಡಿ ಈ ಒಂದು ಹದವಾಗಿದ್ದರೆ ಸಾಕು. ನಾವು ಕಡಲೆ ಹಿಟ್ಟೆಲ್ಲ ಫೇಸ್ಗೆ ಅಪ್ಲೈ ಮಾಡ್ತೀವಲ್ವ, ಸೇಮ್ ಅದೇ ಥರನೇ ಈ ಥರ ಫೇಸ್ಗೆಲ್ಲ ಹಾಕಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋದು ತುಂಬ ತುಂಬಾ ಮುಖ್ಯ. ಹಾಗೆ ಹಾಕಿನೂ ಬಿಡ್ಬೋದು, ಬಟ್ 2-3 ಸಲ ಸ್ಕ್ರಬ್ ಮಾಡ್ಕೊಳ್ಳಿ, ಆಮೇಲೆ ನೀವು ಬೇಕಾದರೆ ಹಾಗೆ ಬಿಡೋದು ಒಳ್ಳೆಯದು. ಬಟ್ ಸ್ಕ್ರಬ್ ಮಾಡೋದ್ರಿಂದ ನಿಮಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಾದರೂ ಇದ್ದರೆ ಅದೆಲ್ಲನೂ ಮೂಗಿಂದ ಮತ್ತು ಚಿನ್ನಿಂದ ಎಲ್ಲನೂ ರಿಮೂವ್ ಆಗುತ್ತೆ. ಚೆನ್ನಾಗಿ ಸ್ಕಿನ್ಸ್ ಎಲ್ಲನೂ ಸಣ್ಣದಾಗಿ ಒಂದು ಲೇಯರ್ ಇರುತ್ತಲ್ವ, ಸೊ ಅದರಲ್ಲಿರೋ ಗಲೀಜೆಲ್ಲ ಹೊರಗಡೆ ಬಂದುಬಿಡುತ್ತೆ ಮೇಲೆ ಇರೋ ಲೇಯರ್ ಸ್ಕಿನ್ನಲ್ಲಿ. ಸೊ ಹಾಗಾಗಿ ಈಗ ನೋಡಿ ಚೆನ್ನಾಗಿ ಈ ರೀತಿ ನಾನು ಸ್ಕ್ರಬ್ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ರಫ್ ಆಗಿರೋದ್ರಿಂದ ನಮ್ಗೆ ಒಳ್ಳೆ ಸ್ಕ್ರಬ್ಬರ ಕೆಲಸ ಮಾಡುತ್ತೆ. ನಾನು ಯಾವುದೂ ವೀಡಿಯೋ ಫಾಸ್ಟ್ ಮಾಡಲಿಲ್ಲ, ಯಾಕಂತಂದರೆ ನಿಮಗೆ ಲೈವ್ ರಿಸಲ್ಟ್ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ. ಈಗ ನೋಡಿ ಈ ಥರ ಮೂಗಿನ ಸೈಡೆಲ್ಲ ನನಗೆ ಸ್ವಲ್ಪ ಬ್ಲ್ಯಾಕ್ ಆಗಿದೆ, ಈ ನಡುವೆ ಸ್ಕಿನ್ ಕೇರ್ ನಾನು ಮಾಡಲೇ ಇಲ್ಲ, ಹಾಗಾಗಿ ಈಗ ನಾನು ನೀಟಾಗಿ ಎಲ್ಲನೂ ಸ್ಕ್ರಬ್ ಮಾಡಿ ತೋರಿಸ್ತಾ ಇದ್ದೀನಿ.
ಈಗ ಚೆನ್ನಾಗಿ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಲೇಯರ್ ಹಾಕಿ ಒಂದು 10 ನಿಮಿಷ ಬಿಟ್ಟರೆ ಸಾಕು, ನಮಗೆ ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ರೆಡಿ ಆಗುತ್ತೆ. ನಿಮಗೆ ಟೈಮ್ ಇದ್ದರೆ ನೀವು ಇನ್ನೂ ಒಂದು 10 ನಿಮಿಷ ತೊಗೋಬೋದು. ನಾನು ಇನ್ನೂ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ತೊಗೊಂಡು ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು 10 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ತೀನಿ. ಸೊ ನೀಟಾಗಿ ಫ್ಯಾನ್ ಗಾಳಿಯಲ್ಲಾಗ್ಬೋದು ಇಲ್ಲ ಮನೆಯಲ್ಲೇ ಆಗ್ಬೋದು 10 ನಿಮಿಷ ಬಿಟ್ಟು ನೀವು ಮಾಡ್ಕೊಳ್ಳಿ. ತುಟಿ ಮೇಲೆ ಕೂಡ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ತುಟಿ ತುಂಬ ನಿಮಗೆ ಬ್ಲ್ಯಾಕ್ ಆಗಿದೆ ಅಂದರೆ ಪಿಂಕಾಗಿ ಬರುತ್ತೆ. ಸೊ ಫೇಸ್ ಬಂದು ತುಂಬ ಗ್ಲೋಯಿಂಗ್ ಆಗುತ್ತೆ. ಇದನ್ನು ನೀವು ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ದಾರೆ, ತುಂಬ ಡಾರ್ಕ್ ಆಗಿದ್ದಾರೆ ಮಕ್ಕಳು ಅಂದರೆ 6 ಮಂತ್ಸ್ ಆಫ್ಟರು ಬೇಬೀಸ್ಗೆ ಇದನ್ನು ಅಪ್ಲೈ ಮಾಡಿ ನೀಟಾಗಿ ಸ್ಕ್ರಬ್ ಮಾಡಿಬಿಟ್ಟು ನೀವು ಮಾಮೂಲಿ ಸ್ನಾನ ಮಾಡಿಸಿದ್ರೆ ಮಕ್ಕಳಿಗೆ ಚೆನ್ನಾಗಿ ಒಳ್ಳೆ ಕಲರ್ ಬರ್ತಾರೆ. ಸೊ ನೀವು ಮಕ್ಕಳಿಗೆ ಎಳೆ ಮಕ್ಕಳು ಅಂತ ಏನಿಲ್ಲ, ಜಾಸ್ತಿ ಸ್ಕ್ರಬ್ ಮಾಡಬೇಡಿ. 6 ಮಂತ್ಸ್ ಆಫ್ಟರು ಮಕ್ಕಳಿಗೆ ಯೂಸ್ ಮಾಡ್ಬೋದು. 3 ವರ್ಷ 5 ವರ್ಷ 10 ವರ್ಷ ಮಕ್ಕಳಿದ್ದರೂ ಪರವಾಗಿಲ್ಲ, ಇದು ಎಲ್ಲರಿಗೂ ಹೊಂದುತ್ತೆ. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ನಾವೇನು ಆ್ಯಡ್ ಮಾಡಿಲ್ಲ, ಮತ್ತು ಅದು ಸ್ಟೋರ್ ಆಗೋವಾಗ ಯಾವುದೇ ರೀತಿ ಸ್ಮೆಲ್ ಬರದೇ ಇರೋ ರೀತಿ ಯಾವುದೇ ರೀತಿ ನಾವು ಸ್ಮೆಲ್ಗೂ ಯೂಸ್ ಮಾಡಲಿಲ್ಲ. ಸೊ ಇಷ್ಟೇ ನಾವು ಯೂಸ್ ಮಾಡಿರೋದ್ರಿಂದ ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 10 ನಿಮಿಷ ಬಿಟ್ಟು ನೋಡಿ, ಈಗ ಫೇಸೆಲ್ಲ ಚೆನ್ನಾಗಿ ಡ್ರೈ ಆಗೋಯಿತು, ಹಿಡ್ದಂಗೆ ಆಗ್ತಾಯಿದೆ ಮುಖ ಎಲ್ಲ. ಈಗ ನಾನು ವಾಶ್ ಮಾಡ್ಕೋತೀನಿ. ನೆನಪಿರಲಿ, ಸೋಪನ್ನು ಯೂಸ್ ಮಾಡಿ ಫೇಸ್ ವಾಶ್ ಮಾಡಬಾರ್ದು. ಸೋಪ್ ಇಲ್ಲದೆ ಹಾಗೇ ಏನು ನಾವು ಹಾಕ್ಕೊಂಡಿದ್ದೀವೋ ಹಿಟ್ಟು ಅದರಿಂದನೇ ಮುಖ ತೊಳ್ಕೋಬೇಕು. ಯಾಕಂತಂದರೆ ಫೇಸ್ ವಾಶು ಮತ್ತು ಸೋಪ್ ಅದೆಲ್ಲ ಹಾಕ್ಬಿಟ್ರೆ ನಾವು ಏನು ಹಾಕಿರ್ತೀವಿ ಅದ್ರದ್ದು ಎಫೆಕ್ಟ್ ನಮಗೆ ಕಡಿಮೆ ಆಗುತ್ತೆ. ಹಾಗಾಗಿ ಹಾಗೇ ನೀವು ಬರೀ ನೀರಲ್ಲಿ ಇಲ್ಲ ಬೆಚ್ಚಗಿರೋ ನೀರಲ್ಲಿ ಮುಖ ತೊಳ್ಕೊಂಡ್ರೆ ಅಷ್ಟೇ ಸಾಕು. ನಿಧಾನವಾಗಿ ಕಣ್ಣು ಸೈಡು ಮೂಗಿನ ಸೈಡು ಎಷ್ಟು ಹಿಟ್ಟು ನಾವು ಹಾಕ್ಕೊಂಡು ಸ್ಕ್ರಬ್ ಮಾಡಿದ್ದೀವೋ ಅದನ್ನೆಲ್ಲ ನೀಟಾಗಿ ತೆಕ್ಕೋಬೇಕು. ಮತ್ತು ಕತ್ತಿನ ಕೆಳಗಡೆ ಏನಾದರೂ ಒಂಚೂರು ಹೋಗಿದೆಯಾ ಎಲ್ಲ ನೋಡಿ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಈ ಥರ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಈಗ ನಿಮಗೆ ಕಣ್ಣು ಮುಂದೆನೇ ತೋರಿಸ್ತೀನಿ ನೋಡಿ, ಫೇಸ್ ಅದಕ್ಕೆ ಮುಂಚೆಗೂ ಈಗೂ ಎಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ಇದನ್ನು ಯೂಸ್ ಮಾಡೋದ್ರಲ್ಲಿ ನಾನು ಚೆನ್ನಾಗಿ 100% ರೆಕಮೆಂಡ್ ಮಾಡ್ತೀನಿ. ಒಳ್ಳೆ ರೀತಿಯಾಗಿ ಯಾವುದೇ ರೀತಿ ಖರ್ಚಿಲ್ಲದೆ ನಾವು ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನಿಜವಾಗ್ಲೂ ಕಮೆಂಟ್ ಮಾಡಿ. ಆ ಕಮೆಂಟಿಂದ ತುಂಬ ಜನ ಕೂಡ ಈ ಥರ ಮಾಡ್ಕೋಬೇಕು ಅಂತ ಒಂಥರ ಮೋಟಿವೇಟ್ ಆಗ್ತಾರೆ. ನೋಡಿದ್ರಲ್ಲ ಎಷ್ಟು ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ನಿಮಗೆ ಮುಂದೆ ತೋರಿಸಿದ್ದೀನಿ ನಾನು. ಸೋಪ್ ಹಾಕದೆ ಮುಖ ತೊಳಿಬೇಕು. ನಿಮ್ಮ ಮುಂದೆ ನಾನು ಹಾಗೇ ತೊಳೆದು ತೋರಿಸಿದ್ದೀನಿ. ಯಾಕಂತಂದರೆ ನಾನು ವಿಡಿಯೋ ಸ್ಟಾಪ್ ಮಾಡಿ ತೊಳೆದು ತೋರಿಸಿದ್ರೆ ಇನ್ನು ಮತ್ತೆ ಫೇಸ್ ವಾಶು ಸೋಪು ಹಾಕ್ಕೊಂಡು ತೊಳ್ಕೊಂಬಂದಿದ್ದಾರೆ ಅಂತ ಹೇಳೋಕ್ಕೆ ಚಾನ್ಸಸ್ ಇದೆ ಅಂತಲೇ ನಿಮ್ಮ ಮುಂದೆ ತೋರಿಸಿದ್ದು. ಸೋಪ್ ಯೂಸ್ ಮಾಡಬಾರ್ದು. ಸೊ ನೈಟಲ್ಲಿ ಮುಖ ವಾಶ್ ಮಾಡಿಬಿಟ್ಟು ಸೋಪ್ ಇಲ್ಲದೆ ಈ ಥರ ಸ್ಕ್ರಬ್ ಥರ ಯೂಸ್ ಮಾಡಿ ಮುಖ ತೊಳೆದು ಮಲ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಸ್ನಾನಕ್ಕೂ ಮುಂಚೆ ಮುಖಕ್ಕೆ ಮೈಗೆ ನಿಮ್ಗೆ ಎಲ್ಲೆಲ್ಲಿ ತುಂಬ ಡಾರ್ಕ್ ಆಗಿದೆಯೋ ಅಲ್ಲೆಲ್ಲ ಹಾಕ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟು ನಿಮಗೆ ಕತ್ತು ಕಪ್ಪಿದ್ರೆ ಕತ್ತಿಗೆ ಕೈಗೆ ಎಲ್ಲ ಹಾಕ್ಕೊಂಡು ವಾಶ್ ಮಾಡ್ಕೊಂಡು ಸೋಪ್ ಹಾಕಿದೆ ನೀವು ಯೂಸ್ ಮಾಡಬೇಕು. ಸೊ ಈ ಥರ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ. 15 ಡೇಸ್ಗೆಲ್ಲ ಒಂದು ಒಳ್ಳೆ ಟೋನ್ ಸಿಗುತ್ತೆ. ನೀವು ಈಗಲೇ ನೋಡ್ಬೋದು, ಜಸ್ಟ್ ನಾನು ಬರೀ ನೀರಲ್ಲಿ ತೊಳೆದಿರೋದು ಮುಖ, ಅದು ಸ್ಕ್ರಬ್ ಮಾಡಿ 10 ನಿಮಿಷ ಬಿಟ್ಟು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್. ಆ್ಯಂಡ್ ನೆಕ್ಸ್ಟು ಇದನ್ನು ಯೂಸ್ ಮಾಡಿದ್ಮೇಲೆ ಕ್ರೀಮ್ಸ್ ಅದು ಇದು ಏನು ಹಾಕಕ್ಕೆ ಹೋಗ್ಬೇಡಿ, ಹಾಗೆ ನ್ಯಾಚುರಲ್ ಆಗೇ ಬಿಟ್ಬಿಡಿ. ನೀವು ನೈಟ್ ಹೊತ್ತು ಬಳಸೋದು ತುಂಬ ತುಂಬಾ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.